नमस्कार मेट्रो नाइन कन्नडिगर हेमे नानु अश्विनी सिद्देश आत्मीय वीक्षकरे भारत बड़ी कालिगे पाक चीना गड़गड़ा नडुक्तिरोद्याके रोमांचकर स्टोरी तप्पदे पूर्ति नोडी निम्गे गोत्तागुत्ते हिमालय साक्षात महेश्वर सन्निधि भारत पालिगे महान तपोभूमि ಆದರೆ ಅದೇ ಹಿಮಾಲಯದಲ್ಲಿ ಸದ್ದಿಲ್ಲದೆ ರಕ್ಕಸ ರೂಪಿ ಪ್ರಳಯಗಳಷ್ಟು ಅಡಗಿ ಕುಂತಿರುತ್ತವೆ. ಆ ಪ್ರಳಯಗಳಿಂದ ದೇಶಕಾಯೋ ಯೋಧರು ಕೂಡ ವಿನಾಕಾರಣ ಸಾವನ್ನಪ್ಪಬೇಕಾಗುತ್ತೆ. ಅಂತಹ ಪ್ರಳಯಗಳೇ ಹಿಮಾಲಯದಲ್ಲಿ ಕೆಲವೊಮ್ಮೆ ಸಂಭವಿಸುವ ಹಿಮಪಾತ. ಈ ಹಿಮಪಾತಕ್ಕೆ ಸಿಕ್ಕಿ ಉಳಿಯೋದು ಅಂದ್ರೆ ಅದು ಸಾವನ್ನೇ ಗೆದ್ದಂತೆ. ಇಂತಹ ದೈತ್ಯ ರೂಪದ ಹಿಮಪಾತದಲ್ಲಿ ಸಂಭವಿಸಿದ ಆ ಒಂದು ಘಟನೆ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿತ್ತು. ಪಾಕಿಸ್ತಾನವಂತೂ ಅದರಿಂದ ಗಡಗಡನೆ ನಡುಗಿದ್ದು ಮಾತ್ರವಲ್ಲ, ಭಾರತದ ಜೊತೆ ಸ್ನೇಹದಿಂದ ನಡೆದುಕೊಳ್ಳುವ ಮಾತುಕತೆ ನಡೆಸಲು ಮುಂದಾಗಿತ್ತು. ಇಷ್ಟಕ್ಕೂ ಪಾಕಿಸ್ತಾನವನ್ನೇ ನಡುಗಿಸಿದ ಆ ಘಟನೆ ಯಾವುದು ಗೊತ್ತಾ? ಅದುವೇ ಗಯಾರಿ ಸೆಕ್ಟರ್ನಲ್ಲಿ ನಡೆದಿದ್ದ ಬೃಹತ್ ಹಿಮಪಾತ. ಸಿಯಾಚಿನ್ ಭಾರತ ಸೇರಿದಂತೆ ಪಾಕಿಸ್ತಾನ ಹಾಗೂ ಚೀನಾ ಜೊತೆಗೂ ಗಡಿಯನ್ನ ಹಂಚಿಕೊಂಡಿರುವ ಜಗತ್ತಿನ ಅತ್ಯಂತ ದುರ್ಗಮವಾದ ಯುದ್ಧ ಭೂಮಿ. ಅಲ್ಲಿ ಯುದ್ಧ ಮಾಡಿ ಸಾವನ್ನಪ್ಪಿರೋರಿಗಿಂತ ಹೆಚ್ಚಾಗಿ ಹಿಮಪಾತಕ್ಕೆ ಸಿಲುಕಿಯೇ ಎಷ್ಟೋ ಮಂದಿ ಸೈನಿಕರು ಸಾವನ್ನಪ್ಪಿದ್ದಾರೆ. 2012ರ ಏಪ್ರಿಲ್ 5ರಂದು ಇಂತಹದ್ದೇ ಹಿಮಪಾತ ಸಿಯಾಚಿನ್ನ ಗಯಾರಿ ಸೆಕ್ಟರ್ನಲ್ಲಿ ಸಂಭವಿಸಿತ್ತು. ಅಷ್ಟೇ ಅಲ್ಲ, ಆ ಹಿಮಪಾತಕ್ಕೆ 140 ಪಾಕಿಸ್ತಾನಿ ಸೈನಿಕರು ಘೋರವಾಗಿ ಸಾವನ್ನಪ್ಪಿದ್ರು. ಅಂದು ಸಂಭವಿಸಿದ ಆ ಘೋರ ದುರಂತಕ್ಕೆ ಭಾರತವನ್ನ ಹೊಣೆ ಮಾಡಲು ಪಾಕ್ ಹುನ್ನಾರ ಮಾಡಿತ್ತು. ಯಾಕಂದ್ರೆ ಪಾಕ್ ಸೈನಿಕರನ್ನು ಬಲಿ ಪಡೆದಿದ್ದ ಆ ಹಿಮಪಾತ ಭಾರತದ ಸೈನಿಕರಿಗೆ ಎಳ್ಳಷ್ಟು ಕೂಡ ಹಾನಿ ಮಾಡಿರಲಿಲ್ಲ. ಆಗಲೇ ಪಾಕಿಸ್ತಾನದಲ್ಲಿ ಒಂದು ಹೆಸರು ತುಂಬಾನೇ ಚರ್ಚೆಯಾಯಿತು. ಭಾರತದ ಸೈನಿಕರು ಸೇಫ್ ಆಗಿರಲು ಕಾರಣವೇ ಆ ಒಂದು ಹೆಸರು ಎನ್ನುವ ಮಾತುಗಳು ಕೇಳಿಸೋಕೆ ಶುರುವಾದವು. ಆ ಹೆಸರು ಬೇರಾವುದೂ ಅಲ್ಲ, ಅದುವೇ ಜಗಜ್ಜನನಿ ಭಗವತಿ ದುರ್ಗಾ ಮಾತೆಯ ಉಗ್ರ ರೂಪವಾದ ಸಾಕ್ಷಾತ್ ಕಾಳಿ. ಅಂದು ಪಾಕ್ ಹಿಮಪಾತದ ವಿಚಾರದಲ್ಲಿ ಮಾಡಿದ್ದ ಆರೋಪದಲ್ಲಿ ಸಾಸಿವೆಯಷ್ಟು ಸತ್ಯವಿರಲಿಲ್ಲ. ಭಾರತದ ಸೈನಿಕರನ್ನು ಕಾಳಿಮಾತೆಯೇ ರಕ್ಷಣೆ ಮಾಡ್ತಿದ್ದಾಳೆ ಅಂತ ಹೇಳೋಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಸಿಯಾಚಿನ್ನಲ್ಲಿ ನಮ್ಮ ಸೈನಿಕರು ಕೂಡ ಸಾಕಷ್ಟು ಮಂದಿ ಸಾವನ್ನಪ್ಪಿದ್ದಾರೆ. ಆದರೆ ಕಾಳಿ ಎನ್ನುವ ಹೆಸರು ಮಾತ್ರ ಪಾಕಿಸ್ತಾನಕ್ಕೆ ಎಲ್ಲಿಲ್ಲದ ಭೀತಿಯನ್ನ ಹುಟ್ಟಿಸಿತ್ತು. ಭಾರತೀಯರಿಗೆ ಕಾಳಿಯ ರಕ್ಷೆ ಇದೆ ಅಂತಾನೆ ಪಾಕಿಸ್ತಾನಿ ಸೈನಿಕರು ಬಲವಾಗಿ ನಂಬಿದ್ರು. ಸದ್ಯ ಅದೇ ಕಾಳಿ ಹೆಸರೇ ಪಾಕ್ ಸೈನ್ಯದ ಬಲವನ್ನೇ ಹುದುಗಿ ಹೋಗುವಂತೆ ಮಾಡಿದೆ. ಭಾರತದ ಗಡಿಯಲ್ಲಿ ಖ್ಯಾತೆ ತೆಗೆಯಲು ಮುಂದಾಗುವ ಪಾಕ್ ಸೈನಿಕರು ಕೂಡ ಕಾಳಿಯನ್ನ ನೆನೆದು ಹಿಂದೇಟು ಹಾಕುವ ಸಮಯ ಬಂದಾಗಿದೆ. ಕೇವಲ ಪಾಕಿಸ್ತಾನ ಮಾತ್ರವಲ್ಲ, ಭಾರತದ ಲಡಾಖ್ ಗಡಿಯಲ್ಲಿ ಉದ್ದಟತನ ತೋರುತ್ತಿರುವ ಚೀನಾ ಕೂಡ ಆ ಕಾಳಿ ಹೆಸರು ಕೇಳಿಯೇ ಸೈಲೆಂಟ್ ಆಗ್ತಿದೆ. ಭಾರತದ ವಿರುದ್ಧ ಸಿಡಿದೆದ್ದಿದ್ದ ಚೀನಾ ಸದ್ಯ ಮಾತುಕತೆ ಮೂಲಕ ಗಡಿ ಸಮಸ್ಯೆ ಬಗೆಹರಿಸಿಕೊಳ್ಳಲು ಮುಂದಾಗ್ತಿದೆ. ಅತ್ತ ಎಲ್ಒಸಿನಲ್ಲಿ ಪಾಕಿಸ್ತಾನ, ಇತ್ತ ಎಲ್ಎಸಿನಲ್ಲಿ ಚೀನಾ. ಇವೆರಡು ದೇಶಗಳಿಗೆ ಭಾರತದ ಬಳಿ ಇರುವ ಏಕೈಕ ಉತ್ತರವೇ ಮಹಾನ್ ಶಕ್ತಿ ಸ್ವರೂಪವಾದ ಆ ಕಾಳಿ. ಪಾಕ್ ಹಾಗೂ ಚೀನಾ ಭಾರತದ ಪಾಲಿಗೆ ದೊಡ್ಡ ಶತ್ರು ರಾಷ್ಟ್ರಗಳು. ಆ ರಾಷ್ಟ್ರಗಳು ಸೇರಿಕೊಂಡು ರಾತ್ರಿ ಹಗಲು ಭಾರತದ ವಿರುದ್ಧ ಒಂದಲ್ಲ ಒಂದು ಖ್ಯಾತೆ ತೆಗೆಯುತ್ತಲೇ ಇರುತ್ತೆ. ಎರಡು ದೇಶಗಳ ಸೇನೆ ಗಡಿಯಲ್ಲಿ ಸಾಕಷ್ಟು ವಿವಾದಗಳನ್ನು ಸೃಷ್ಟಿಸುತ್ತಲೇ ಇರುತ್ತವೆ. ಪಾಕ್ ಎಲ್ಒಸಿ ಬಳಿ ಖ್ಯಾತೆ ತೆಗೆದ್ರೆ ಚೀನಾ ಎಲ್ಎಸಿ ಬಳಿ ಭಾರತದ ಜೊತೆ ಕುಸ್ತಿ ಮಾಡೋಕೆ ಸಿದ್ಧವಾಗಿ ನಿಂತು ಬಿಡುತ್ತೆ. ಹೀಗೆ ಭಾರತದೊಂದಿಗೆ ಸದಾ ವೈರತ್ವದಲ್ಲೇ ಇರುವ ಚೀನಾ ಹಾಗೂ ಪಾಕ್ಗೆ ನಡುಕ ಹುಟ್ಟಿಸುತ್ತಿದೆ ಸದ್ಯ ರಿಲೀಸ್ ಆಗಿರುವ ಕಾಳಿಯ ಫಸ್ಟ್ ಟ್ರೈಲರ್. ನ್ಯೂಕ್ಲಿಯರ್ ವೆಪನ್ಸ್. ಇಡೀ ಜಗತ್ತಿನ ಪ್ರತಿಯೊಂದು ದೇಶ ಕೂಡ ಸದ್ಯ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನು ಹೊಂದಿವೆ.
ಅಮೆರಿಕಾ, ರಷ್ಯಾ, ಚೀನಾ, ಭಾರತ ಸೇರಿದಂತೆ ಹಲವು ದೇಶಗಳು ನ್ಯೂಕ್ಲಿಯರ್ ವೆಪನ್ಗಳನ್ನು ಸಿದ್ಧಪಡಿಸಿವೆ. ಒಂದು ವೇಳೆ ಯುದ್ಧ ಅಂತ ಸಂಭವಿಸಿದರೆ ಅಂತಹ ನ್ಯೂಕ್ಲಿಯರ್ ವೆಪನ್ಗಳಿಂದ ಭಾರೀ ಪ್ರಮಾಣದ ನಾಶ ಸಂಭವಿಸುವುದು ಗ್ಯಾರಂಟಿ. ಆದರೆ ಅಂತಹ ನ್ಯೂಕ್ಲಿಯರ್ ವೆಪನ್ಗಳನ್ನೇ ಕ್ಷಣಾರ್ಧದಲ್ಲಿ ನಾಶ ಮಾಡಬಲ್ಲ ಶಕ್ತಿ ಈ ಡೈರೆಕ್ಟರ್ ಎನರ್ಜಿ ವೆಪನ್ಗಿದೆ. 1985ರಲ್ಲಿ ಡೈರೆಕ್ಟರ್ ಎನರ್ಜಿ ವೆಪನ್ ತಯಾರಿಸಲು ಭಾರತ ಆಲೋಚನೆ ಮಾಡಿತು. ಡಾಕ್ಟರ್ ಪಿ ಎಚ್ ರೋನ್ ಬಾಬಾ ಪರಮಾಣು ಸಂಶೋಧನಾ ಕೇಂದ್ರದ ಡೈರೆಕ್ಟರ್ ಆಗಿದ್ದ ಡಾಕ್ಟರ್ ಆರ್ ಚಿದಂಬರಂ ಅವರ ಬಳಿ ಪ್ರಸ್ತಾಪ ಮಾಡಿದ್ದ ಆ ಒಂದು ವಿಚಾರ ಕಾಳಿ ಪ್ರಾಜೆಕ್ಟ್ ಶುರುವಾಗಲು ಕಾರಣವಾಯಿತು. 1989ರಲ್ಲಿ ಈ ಕಾಳಿಯ ವಿವಿಧ ರೂಪಗಳನ್ನು ತಯಾರಿಸಲು ಬೇಕಾದ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸಲು ಬಾಬಾ ಪರಮಾಣು ಸಂಶೋಧನಾ ಕೇಂದ್ರ ಮುಂದಾಯಿತು. ಅಷ್ಟೇ ಅಲ್ಲ, ಬಾರ್ಕ್ ಸಂಸ್ಥೆಗೆ ದೇಶದ ಪ್ರತಿಷ್ಠಿತ ಸಂಸ್ಥೆಯಾದ DRDO ಅಂದ್ರೆ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಕೂಡ ಸಾಥ್ ನೀಡಿತು. ಇದರ ಫಲವಾಗಿಯೇ ಕಾಳಿಯು ಯಶಸ್ವಿಯಾಗಿ ಆವಿಷ್ಕರಿಸಲು ಸಾಧ್ಯವಾಗಿದೆ. ಇನ್ನು ಕಳೆದ 35 ವರ್ಷದಿಂದ ನಿರಂತರವಾಗಿ ನಡೆಯುತ್ತಿರುವ ಕಾಳಿಯ ಆವಿಷ್ಕಾರ ಇಡೀ ಜಗತ್ತನ್ನೇ ಬೆರಗುಗೊಳಿಸಿದೆ. ಯಾಕಂದ್ರೆ ಕಾಳಿಯ ಸಂಪೂರ್ಣ ತಯಾರಿಯನ್ನ ಸ್ವದೇಶಿ ವಿಜ್ಞಾನಿಗಳೇ ಮಾಡುತ್ತಿದ್ದಾರೆ. ಜಗತ್ತಿನ ಅತ್ಯಂತ ಅಡ್ವಾನ್ಸ್ ಟೆಕ್ನಾಲಜಿಯನ್ನ ಬಳಸಲಾಗುತ್ತಿದೆ. ಅಲ್ಲದೆ ಈ ಕಾಳಿಯ ನಿರ್ಮಾಣದಲ್ಲಿ ಯಾವುದೇ ಒಂದು ವಿಷಯವನ್ನು ಹೊರಹೋಗದಂತೆ ಜಾಗ್ರತೆ ಕೂಡ ವಹಿಸಬೇಕಾಗಿತ್ತು. ಒಂದು ವೇಳೆ ಈ ಕಾಳಿಯ ನಿರ್ಮಾಣ ಸುದ್ದಿ ಬಹಿರಂಗ ಆದ್ರೆ ಅದರಿಂದ ಈ ಪ್ರಾಜೆಕ್ಟ್ಗೆ ಏನಾದರೂ ಸಮಸ್ಯೆ ಎದುರಾಗಬಹುದು ಎನ್ನುವ ಲೆಕ್ಕಾಚಾರ ಭಾರತದ್ದು. ಇದೇ ಕಾರಣಕ್ಕೆ ಕಾಳಿಯ ನಿರ್ಮಾಣವನ್ನ ಅತ್ಯಂತ ರಹಸ್ಯವಾಗಿಡಲಾಗಿತ್ತಂತೆ. ಭಾರತ ರಹಸ್ಯವಾಗಿ ನಿರ್ಮಿಸುತ್ತಿರುವ ಡೈರೆಕ್ಟರ್ ಎನರ್ಜಿ ವೆಪನ್ ಈಗಾಗಲೇ ಹಲವು ಮಾದರಿಗಳಲ್ಲಿ ಸಿದ್ಧವಾಗುತ್ತಿದೆ. ಕಾಳಿ 80, ಕಾಳಿ 200, ಕಾಳಿ 1000, ಕಾಳಿ 5000 ಸೇರಿದಂತೆ ಕಾಳಿ 10,000 ಸೀರೀಸ್ಗಳು ಸಿದ್ಧವಾಗುತ್ತಿವೆ. ಅಲ್ಲದೆ ಇದೆಲ್ಲವೂ ಕೂಡ ವೈರಿ ಪಡೆಗಳ ನಾಶ ಮಾಡುವ ಶಕ್ತಿಯನ್ನ ಹೊಂದಿವೆ. ನೋಡಿದ್ರಲ್ಲ, ಇನ್ಮೇಲಾದ್ರೂ ಭಾರತದ ಗಡಿಯನ್ನ ದಾಟೋಕ್ಕೂ ಮುನ್ನ ಶತ್ರುಗಳು ಒಮ್ಮೆ ಯೋಚಿಸ್ಲೇಬೇಕು. ಯಾಕಂದ್ರೆ ಭಾರತೀಯರನ್ನ ಕಾಯ್ತಾ ಇರೋದು ಬೇರೆ ಯಾರು ಅಲ್ಲ, ವೈರಿ ಪಡೆಗಳನ್ನ ಸುಟ್ಟು ಭಸ್ಮ ಮಾಡುವ ಕಾಳಿ. ಇದೇ ಹೊತ್ತಿನ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗಾಗಿ ಮೆಟ್ರೋ 9 ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನೋಡ್ತಾ ಇರಿ ಮೆಟ್ರೋ 9, ಇದು ಕನ್ನಡಿಗರ ಹೆಮ್ಮೆ.